ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪೊಲೀಸರು ಇದೀಗ ಹೈ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ WPL ಮ್ಯಾಚ್ ಹಿನ್ನೆಲೆಯಲ್ಲಿ ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದ್ದು ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸ್ಟೇಡಿಯಂ ಕಂಪ್ಲೀಟ್ ಆಗಿ ಇದೀಗ ಪರಿಶೀಲನೆಯನ್ನು ಮಾಡುವಂಥದ್ದು. ಯಾಕಂದ್ರೆ ಈಗ ಆಲ್ರೆಡಿ ಒಂದು ಬೆಚ್ಚಿ ಬೀಳತಕ್ಕಂತಹ ರಣರೋಚಕವಾದಂತಹ ಒಂದು ಘಟನೆ ಇದೀಗ ಬೆಂಗಳೂರಿನಲ್ಲಿ ತಾಂಡವಾಡ್ತಾ ಇದೆ. ಹಾಗಾಗಿ WPL ಇರತಕ್ಕಂತಹ ಮ್ಯಾಚ್ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಇದೀಗ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ ಜೊತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಯ ಪೊಲೀಸರು ಇದೀಗ ಸ್ಥಳಕ್ಕೆ ಆಗಮಿಸಿ ಅಲ್ಲಿರ್ತಕ್ಕಂತಹ ಕಂಪ್ಲೀಟ್ ಇಡೀ ಎಲ್ಲ ಒಂದು ಆ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ಬಾರ್ದು ಒಂದು ನಿಟ್ಟಿನಲ್ಲಿ ಇದೀಗ ಬಾಂಬ್ ಸ್ಕ್ವಾಡ್ ದಳ ಹಾಗೂ ಡಾಗ್ ಸ್ಕ್ವಾಡ್ ಇದೀಗ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತವಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ರೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ. ಏನು ನಿನ್ನೆಯಿಂದ ಈಗ ಎಲ್ಲ ಒಂದು ಪ್ರತಿಯೊಂದು ಸಮಯದಲ್ಲೂ ಕೂಡ ಇದೀಗ ನಾವು ಬಾಂಬ್ ಬ್ಲಾಸ್ಟ್ ಒಂದು ಒಂದೇ ಒಂದು ಒಂದು ಪದವನ್ನು ನಾವು ಬೆಳಗ್ಗೆಯಿಂದ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ WPL ಮ್ಯಾಚ್ ಇರೋದ್ರಿಂದ ಅಂದರೆ ಮಹಿಳಾ ಒಂದು ಪ್ರೀಮಿಯರ್ ಲೀಗ್ ಇರೋದ್ರಿಂದ ಬಹುಸಂಖ್ಯಾತವಾದಂತಹ ಒಂದು ಪ್ರೇಕ್ಷಕರು ಬರ್ತಾ ಇರ್ತಾರೆ, ಗ್ಯಾಲರಿಯಲ್ಲಿ ಕೂತ್ಕೋತಾ ಇರ್ತಾರೆ. ಈಗಾಗಲೇ ಬಾಂಬ್ ಬ್ಲಾಸ್ಟರ್ಸು ಸಾಕಷ್ಟು ಜನಸಾಂದ್ರತೆ ಇರತಕ್ಕಂತಹ ಪ್ಲೇಸನ್ನೇ ಸೆಲೆಕ್ಟ್ ಮಾಡಿಕೊಂಡು ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಒಂದು ಶಂಕೆ ಇದೆ, ಆಗಾಗಲೇ ಲಭ್ಯವಾಗಿದೆ ಮತ್ತು ಬಾಂಬ್ ಬ್ಲಾಸ್ಟ್ ಆಗಿದೆ ಕೂಡ. ಸೊ ಹಾಗಾಗಿ ಇಂತಹ ಸ್ಥಳವನ್ನು ಆಯ್ಕೆ ಮಾಡ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸ್ಥಳಗಳನ್ನು ಅಡ್ವಾನ್ಸ್ ಆಗಿ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ತನಿಖೆಯನ್ನು ಮಾಡುವಂತಹದ್ದು. ಸೊ ಎಷ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಈಗಾಗಲೇ WPL ಅದ ಮ್ಯಾಚಿಗೆ ಆಗುವಂತಹದ್ದು. ಸೊ ಹಾಗಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಡಾಗ್ ಸ್ಕ್ವಾಡ್ ಮತ್ತು ಸ್ಪೆಷಲ್ ಬಾಂಬ್ ಸ್ಕ್ವಾಡ್ ಇದೀಗ ಆ ಸ್ಥಳವನ್ನು ಸೂಕ್ತವಾದಂತಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವೆಲ್ಲ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ, ಸದ್ಯದ ಬೆಳವಣಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡೋದ್ರೆ ವೆಂಕಟೇಶ್? ಎಸ್ ವೀರೇಶ್, ಏನಂತ ಹೇಳಿದ್ರೆ ನಿನ್ನೆ ಸಂಭವಿಸಿದಂತಹ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸ್ಫೋಟಕ ವಸ್ತು ಹಿನ್ನೆಲೆಯಲ್ಲಿ ಇಲ್ಲೇ ರಾಜ್ಯದಂತ ಕೂಡ ಸಾಕಷ್ಟು ಕಟ್ಟೆಚ್ಚರಗಳನ್ನು ವಹಿಸಲಾಗ್ತಿದೆ. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು ಮತ್ತು ಜನ ಇರುವಂತಹ ಒಂದು ಪ್ರದೇಶಗಳೇನಿದೆ ಅಂತ ಕಡೆಗಳು ಕೂಡ ಹೆಚ್ಚಿನ ಒಂದು ಕಟ್ಟೆಚ್ಚರಗಳನ್ನು ವಹಿಸಲಾಗ್ತಾ ಇದೆ. ಹೀಗಾಗಿ ಏನು ಬೆಂಗಳೂರಿನಲ್ಲಿ ನಡೀತಿರುವಂತಹ WPL ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನ್ ನಡೀತಾ ಇದೆ ಅದಕ್ಕೂ ಕೂಡ ಒಂದು ಭದ್ರತೆಯನ್ನ ಹೆಚ್ಚಿನ ಕೈಗೊಳ್ಳಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಟೂರ್ನಮೆಂಟ್ಸ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಒಂದು ಸೆಕ್ಯೂರಿಟಿಯನ್ನು ಕೂಡ ಕೈಗೊಂಡಿದೆ. ಸೊ ಹಿನ್ನೆಲೆ ನಿನ್ನೆ ಒಂದು ಬ್ಲಾಸ್ಟ್ನ ಹಿನ್ನೆಲೆಯಲ್ಲಿ ಕೂಡ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು, ಇನ್ನಷ್ಟು ಹೆಚ್ಚಿನ ಒಂದು ಟೈಟ್ ಸೆಕ್ಯೂರಿಟಿಯನ್ನು ಮಾಡುವ ಉದ್ದೇಶದಿಂದಾಗಿ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರಾಗಿರ್ಬೋದು, ಬಾಂಬ್ ಸ್ಕ್ವಾಡ್ ದಳ ಆಗಿರ್ಬೋದು, ಅದು ಸ್ಪೆಷಲ್ ಟೀಮ್ಗಳು ಕೂಡ ಈಗ ಸ್ಟೇಡಿಯಂ ಸುತ್ತಮುತ್ತ ಹಾಗೂ ಕಬ್ಬನ್ ಪಾರ್ಕ್ಗಳಲ್ಲಿ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸೊ ಸಹಜವಾಗಿಯೇ ಪ್ರತಿದಿನ ಪ್ರತಿ ಸಾರಿ ಬಾರಿ ಕೂಡ ಮ್ಯಾಚ್ಗಳು ನಡೆದಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಒಂದು ಪರಿಶೀಲನೆ ಆಗೋದು ಸಹಜವಾಗಿರುತ್ತೆ. ಹಾಗೆ ನಿನ್ನೆ ಈ ಒಂದು ಘಟನೆಯಿಂದಾಗಿ ಇನ್ನಷ್ಟು ಸ್ವಲ್ಪ ಹೆಚ್ಚಿನ ಒಂದು ಕೇರ್ ಅನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಕೂಡ ಒಂದು ಸೆಕ್ಯೂರಿಟಿಯನ್ನ ಕೈಗೊಳ್ಳಲಾಗ್ತಾ ಇದೆ. ಅಂದ್ರೆ ಪ್ರತಿ ಸಾರಿ ಕೂಡ ಬೆಂಗಳೂರಲ್ಲಿ ಮ್ಯಾಚ್ ಆದಂತ ವೇಳೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಾರೆ, ಜೊತೆಗೆ ಟ್ರಾಫಿಕ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವಷ್ಟು ಜನ ಆ ಮ್ಯಾಚ್ ಟಿಕೆಟ್ ಸಿಕ್ಕಂತವರು ಒಳಗಡೆ ಹೋದರೆ ಕೆಲವರಷ್ಟು ಹೊರಗಡೆ ನಿಂತಿರ್ತಾರೆ. ಸೊ ಅಂತವ್ರಿಗೂ ಕೂಡ ಹೈ ಅಲರ್ಟ್ ಅನ್ನ ಮಾಡುವಂತದ್ದು. ಇನ್ನು ಮ್ಯಾಚ್ ನೋಡಕ್ಕೆ ಬರುವಂತಹ ಒಳಗಡೆ ಯಾರು ಬರ್ತಾರೆ ಆ ಪ್ರೇಕ್ಷಕರು ಏನಿರ್ತಾರೆ ಅವ್ರನ್ನ ಡೀಟೇಲ್ ಮೆಟೇಟ್ ಏನಿದೆ ಅದರ ಮುಖಾಂತರವಾಗಿ ಅವ್ರನ್ನ ಪರಿಶೀಲನೆ ಮಾಡಿ ಕಳಿಸ್ತಾರೆ. ಕೆಲವೊಂದು ನಿಷೇಧಿತ ವಸ್ತುಗಳನ್ನು ಕೂಡ ಹೊರಗಡೆ ಬಿಡುವಂತದ್ದು, ಅಂದ್ರೆ ಯಾವುದೇ ಕೆಲವೊಂದು ವಸ್ತುಗಳಿಗೆ ಒಳಗಡೆ ಅನುಮತಿ ಇಲ್ಲ. ಹಾಗಾಗಿ ಕೆಲವೊಂದು ವಸ್ತುಗಳಿಗೆ ಮಾತ್ರ ಅಲ್ಲಿ ಪರ್ಮಿಷನ್ ಅನ್ನು ಕೊಟ್ಟಿರೋದು. ಈ ಹಿನ್ನೆಲೆಯಲ್ಲಿ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳನ್ನು ಕೂಡ ಈಗಾಗಲೇ ಏನು ಪರಿಶೀಲನೆ ಕೈಗೊಳ್ತಾ ಇರುವಂತದ್ದು ವೀರೇಶ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ.